ಅವರ ಚರ್ಚ್ಗಳನ್ನು ಹೆಂಗೆ ಮೇಂಟೈನ್ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಪಾದ್ರಿಗಳಲ್ಲಿ ಹುಟ್ಟಿದಂಥ ಮನೋಭಾವ ಇದೆಯಲ್ಲ ಅವರ ಪಾರ್ಲಿಮೆಂಟ್ರಿ ಸಿಸ್ಟಮ್ಗೆ ಆ ರೀತಿ ಒಂದು ಸ್ವ ಸ್ವರೂಪವನ್ನು ಕೊಡುತ್ತೆ ನಮ್ಮ ದಾಖಲೆಗಳನ್ನು ಹೆಂಗೆ ಇಟ್ಕೋಬೇಕು ದಾಖಲೆಗಳನ್ನು ಅಮೆಂಡ್ ಮಾಡಿ ಹೊಸ ಕಾನೂನು ಏನು ತರಬೇಕು ಆಸ್ತಿಯನ್ನು ಹಂಚೋದ್ರ ಬಗ್ಗೆ ಏನೋ ಆಸ್ತಿಯನ್ನು ಒತ್ತುವರಿ ಮಾಡೋದೇನು ಆಸ್ತಿ ಅನ್ನೋದು ಚರ್ಚಿನ ಭಾಗನೋ ಅಂದರೆ ಕಾಡು ಅನ್ನೋದು ಚರ್ಚಿನ ಭಾಗನೋ ಅಲ್ವೋ ಇದ್ರ ಬಗ್ಗೆ ಹಿಂದಿನಲ್ಲಿ ರಾಮೇಶ್ವರ ಮಿಶ್ರ ಪಂಕಜ್ ಅಂತ ಬಹಳ ದೊಡ್ಡ ಸ್ಕಾಲರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ರು ಇವರು ಇನ್ನೊಬ್ಬರು ಡಾಕ್ಟರ್ ಕುಸುಮ್ಲತಾ ಕೆ ಡಿ ಅಂತ ಅವರು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದರು ಅವರಿಬ್ಬರು ಅದ್ಭುತವಾಗಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಅಜಿತ್ ಅವರೇ ಒಂದು ಈ ಇವತ್ತಿನ ಸ್ವಾತಂತ್ರ್ಯ ಸಮೀಕ್ ಹೇಳ್ಬೋದಾದ್ದು ಒಂದು ಪುಸ್ತಕ ಇದೆ ಕಭಿ ಪರಾಧೀನ್ತ್ರಾಧೀನ ಭಾರತ ಯಾವತ್ತೂ ಪರಾಧೀನವೇ ಆಗಿರಲಿಲ್ಲ ಹೆಂಗೆ ಅಂತ ಅವ್ರು ಹೇಳ್ತಾರೆ ಅಂದರೆ ಅದೊಂದು ಇಂಟ್ರೆಸ್ಟಿಂಗ್ ಲಾಜಿಕ್ಕು ಭಾರತಕ್ಕೆ ಸ್ವಾತಂತ್ರ್ಯ ಅಂತ ನಲವತ್ತೇಳನೇ ಇಸ್ವಿಯಲ್ಲಿ ಬಂತು ಅಂತ ನಾವು ಹೇಳ್ತೀವಲ್ವ ಯಾವುದು ನಾನು ಅಧಿಕಾರ ಹಸ್ತಾಂತರ ಅಂತ ಹೇಳ್ತಾ ಇದ್ದೀನಿ ಅವಾಗಿಂದ ಆ ಸಮಯದಲ್ಲಿ ಸರ್ದಾರ್ ಪಟೇಲ್ ಅವರು ಕಾಣಿಸ್ಕೊಳ್ತಾರೆ ಅವರು ಐನೂರಕ್ಕಿಂತ ಹೆಚ್ಚಿನ ರಾಜಮನೆ ಸಂಸ್ಥಾನಗಳನ್ನು ಒಂದು ಮಾಡ್ತಾರೆ ಅದರಲ್ಲಿ ತೊಂದರೆ ಮಾಡಿದ್ದು ಹೈದರಾಬಾದ್ ಜುನಾಗಡ್ಡು ಮತ್ತು ಕಾಶ್ಮೀರ ಮೂರು ಅದು ಅದು ಸೆಟ್ಲ್ ಆಯ್ತು ಆಮೇಲೆ ಅವ್ರು ಹೇಳೋದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಒಂದು ಕಡೆ ಹೇಳ್ತೀವಿ ಐನೂರಕ್ಕಿಂತ ರಾಜಮನೆತನಗಳು ವಿಲೀನವಾದವು ಅಂತ ಹೇಳ್ತೀವಿ ಇದರ ಅರ್ಥ ಏನು ಅಂದರೆ ಬ್ರಿಟಿಷರ ಆಡಳಿತವನ್ನು ತಾತ್ಕಾಲಿಕವಾಗಿ ಅವ್ರು ಒಪ್ಕೊಂಡಂಗೆ ಮಾಡಿ ಮೈಸೂರಿನ ರಾಜ್ಯದ ಇರ್ಬೋದು ಅವ್ರು ಆಯಿತು ಈ ಸುಮ್ಮನೆ ಯಾಕೆ ಯುದ್ಧ ಓಕೆ ಉಳಿದಂತೆ ಇವ್ರೇನೇನು ಕಲ್ಚರ್ನ ಬೆಳೆಸ್ಬೇಕು ಹಿಂದೂ ಕಲ್ಚರ್ನ ಲೋಕಲ್ ಕಲ್ಚರ್ನ ಅದನ್ನೆಲ್ಲ ಬೆಳೆಸ್ಕೊಂಡು ಹೋದರು ಫಸ್ಟ್ ಕ್ಲಾಸಾಗಿ ಇವರು ಹಬ್ಬ ಮಾಡಿದ್ರು ದಸರಾ ಮಾಡಿದ್ರು ಮೂರು ಬೆಳೆ ತೆಗೆದ್ರು ಕಾವೇರಿ ಇದು ಮಾಡಿದ್ರು ಬ್ಯಾಂಕಿಂಗ್ ಮಾಡಿದ್ರು ಏನೆಲ್ಲ ಮಾಡ್ಬೋದು ಒಂದು ಆ ದಕ್ಷಿಣ ಕನ್ನಡ ಕೆನರಾ ಭಾಗದಲ್ಲಿ ಒಂದಷ್ಟು ಬ್ಯಾಂಕಿಂಗ್ ಉದ್ಯಮ ಪ್ರತ್ಯೇಕವಾಗಿ ಬೆಳೀತು ಅಲ್ಲಿಯ ವ್ಯಾಪಾರಿಗಳಿಂದ ಅಲ್ಲಿಂದ ಬಿಟ್ಟರೆ ಈ ಮೈಸೂರಿನ ಏಳೆಂಟು ಜಿಲ್ಲೆಗಳಲ್ಲಿ ಒಂದು ಕೃಷಿ ವಾಣಿಜ್ಯ ಬೆಳೀತು ಉತ್ತರ ಕರ್ನಾಟಕದ ಪರಿಸ್ಥಿತಿ ಬೇರೆ ಇತ್ತು ಏಕೆಂದ್ರೆ ಅಲ್ಲಿ ಮೈಸೂರು ರಾಜರ ಆಡಳಿತ ಇರಲಿಲ್ಲ ಒಂದಷ್ಟು ಭಾಗ ಬಾಂಬೆ ಪ್ರಾವಿನ್ಸಲ್ಲಿತ್ತು ಅದು ಒಂದು ರೀತಿ ಕೆಟ್ಟ ಆಡಳಿತಕ್ಕೆ ಒಳಗಾಯಿತು ಇನ್ನು ಮಿಕ್ಕಿದ ಭಾಗ ಹೈದರಾಬಾದ್ ಇತ್ತು ಅದು ಕೆಟ್ಟಕ್ಕಿಂತ ಕೆಟ್ಟಾದಿತೀತ ಒಂದು ಅಧಿಕಾರ ರೀತಿಯಲ್ಲಿ ಬೆಳೆಸ್ಕೊಂಡ್ರು ಹಾಗಾಗಿ ಈಗಲೂ ಅದರ ಬ್ಯಾಡ್ ಇಂಪ್ಯಾಕ್ಟ್ ನಾವು ಡೆವಲಪ್ಮೆಂಟಿನ ಇಂಡೆಕ್ಸ್ನಲ್ಲಿ ಉತ್ತರ ಭಾಗದ ಕರ್ನಾಟಕ ದಕ್ಷಿಣ ಮಾಡಿದೆ ಯಾಕೆ ನಾನು ಇಷ್ಟು ಡೀಟೇಲಲ್ಲಿ ನಿಮ್ಗೆ ಉತ್ತರ ಹೇಳಿದೆ ಅಂತ ಹೇಳಿದ್ರೆ ಪಠ್ಯಪುಸ್ತಕಗಳನ್ನು ಸರ್ಕಾರಗಳಿಂದ ಕಿತ್ತುಕೊಳ್ಳುವುದೇ ನಾವು ಈಗ ಮಾಡಬೇಕಾಗಿರೋ ಸ್ವಾತಂತ್ರ್ಯ ಹೋರಾಟ ಅಂತ ಯಾವ ಪಕ್ಷದ ಸರ್ಕಾರ ಬೇಡ ಅಂತ ಪಠ್ಯಪುಸ್ತಕ ಹೀಗೆ ದೇವಾಲಯಗಳನ್ನು ಸರ್ಕಾರಗಳಲ್ಲಿ ನೀವು ಬರಬೇಡಿ ಖಬರ್ದಾರ್ ಅಂತೀವಲ್ಲ ಹಿಂದಿಲ್ ನಮ್ಮ ಸವಾಸಕ್ಕೆ ಬರಬೇಡಿ ನೀವು ದೇವಸ್ಥಾನ ಸುದ್ದಿಗೆ ಬರಬೇಡಿ ಹಾಗಾದ್ರೆ ನೀವು ಮಸೀದಿ ಸುದ್ದಿಗೂ ಹೋಗಿ ಚರ್ಚಿನ ಸುದ್ದಿಗೂ ಹೋಗಿ ತಾಕತ್ತಿದ್ರೆ ಬಿಡೋಲ್ಲ ಅಲ್ವಾ ಪಾಪದ ಹಿಂದೂಗಳದ್ದು ಅವ್ರ ಚರ್ಚ್ ಅವರ ದೇವಸ್ಥಾನದ ವಿಷಯಕ್ಕೆ ಬರ್ತೀರಾ ಯಾಕೆಂದರೆ ಮುಜರಾಯಿ ಇಲಾಖೆಯಲ್ಲಿ ನಿಮಗೆ ದುಡ್ಡು ಸಿಗುತ್ತೆ ಅದು ಉದ್ಧಾರ ಅಷ್ಟರಲ್ಲೇ ಇದೆ ದೇವಸ್ಥಾನನ ಫೋಟೋ ಹೊಡಿಬೇಡಿ ಅಲ್ಲಿ ಕೂರಬೇಡಿ ಇಲ್ಲಿ ನಿಲ್ಲಬೇಡಿ ಅರ್ಚಕ್ರಿಗೆ ದುಡ್ಡು ಕೊಡಬೇಡಿ ಬರೀ ಇದನ್ನೇ ಅಲ್ವಾ ಇದು ವಿದೇಶಿ ಆಡಳಿತ ಅಲ್ಲದೆ ಇನ್ನೇನು ಮುಜರಾಯಿ ಇಲಾಖೆ ಇವತ್ತಿನ ಸ್ವಾತಂತ್ರ್ಯ ಹೋರಾಟ ಮುಜರಾಯಿ ಇಲಾಖೆಯಿಂದ ನಾವು ನಮ್ಮ ಇದನ್ನು ಬಿಡಿಸ್ಕೊಳ್ಳೋದಿದೆ ಹಾಗೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಝೀರೋ ನೀವು ಹೇಳಿಬಿಡಿ ಇಂತಿಂಥ ಅಂಶಗಳು ಬರಬೇಕು ಫ್ರೀಡಮ್ ಮೂವ್ಮೆಂಟ್ ಬರಬೇಕು ಈ ಮೂರು ರಾಜಮನೆತನಗಳ ಸಾಧನೆ ಹೇಳಬೇಕು ಕೃಷಿ ಬಗ್ಗೆ ಹೇಳಿ ಅಂತ ನೀವು ಬೇಕಾದ್ರೆ ಸಬ್ಜೆಕ್ಟ್ ಕೊಡಿ ಕೆಲವನ್ನ ಡಿಸ್ಕಸ್ ಮಾಡಿ ಅಂದರೆ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಡಿಸ್ಕಸ್ ಮಾಡಿ ಒಂದು ಕೊಡಿ ಪ್ರಪೋಸಲ್ನ ಟೆಕ್ಸ್ಟ್ ಬುಕ್ನವರು ಆಯಾ ಜಿಲ್ಲೆಗೆ ಆಯಾ ಪ್ರದೇಶಕ್ಕೆ ಅನುಕೂಲವಾದ ಬರೀತಾರೆ ಈಗ ನಿಮ್ಮ ಊರ ಕಡೆ ಯಾರೋ ರಾಜ ರಾಣಿ ಹಬ್ಬಕ್ಕನೋ ಉಳ್ಳಾಲದ ಹಬ್ಬಕ್ಕನೋ ರಾಣಿ ಚೆನ್ನಭೈರಾದೇವಿ ಬಗ್ಗೆ ಬರೀಲಿ ಬಿಡಿ ಇಪ್ಪತ್ತೈದು ಪೇಜು ಓದಲಿ ಹುಡುಗರು ಆ ಭಾಗದಲ್ಲಿ ಇನ್ಯಾದರೂ ಸುರ್ಪುರದ ರಾಜರ ಬಗ್ಗೆ ಬರೀಲಿ ಬಿಡಿ ಉತ್ತರ ಕರ್ನಾಟಕದಲ್ಲೇ ಅವ್ರು ಓದಂಗೆ ಇಲ್ಲ ಎಲ್ಲರೂ ಅದೇ ನೆಹರು ಅದೇ ಗಾಂಧಿ ಅದೇ ಇವರು ಅವ್ರದ್ದೇ ಚರಿತ್ರೆ ಯಾಕೆ ಓದಬೇಕು ನೀವು ಯೂನಿಫಾರ್ಮ್ ಹಾಕ್ಕೊಳ್ಳೋದಾದರೆ ಮೈಮೇಲೆ ಹಾಕ್ಕೊಳ್ಳೆ ಅಂದರೆ ಮಿದುಳಿಗೆ ಯೂನಿಫಾರ್ಮ್ ಹಾಕಬೇಡಿ ಅಂತ ಹೇಳ್ತಾರೆ ಟೆಕ್ಸ್ಟ್ ಬುಕ್ ಅಂತ ಮಿದುಳಿಗೆ ಹಾಕುವ ಯೂನಿಫಾರ್ಮ್ ಅಂತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್